ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿ ಎಂ ಕಿಸಾನ್ ಸಮನ್ ಯೋಜನೆಗೆ ಸಂಬಂಧಪಟ್ಟಂತೆ ರೈತರು ಯಾರ್ಯಾರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರ ಅವರಿಗೆ ಒಂದು ಏನು ಈ ವರ್ಷದಲ್ಲಿ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಲ್ರೆಡಿ ಒಂದು ಏನು ಕೇಂದ್ರ ಸರ್ಕಾರದಿಂದ ಒಂದು ಪ್ರಧಾನಮಂತ್ರಿ ಮೋದಿಯವರು ಆಲ್ರೆಡಿ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟನ್ನು ಕಳಿಸಿದ್ದಾರೆ ಅಂದರೆ ಭಾಳಷ್ಟು ಮಂದಿ ರೈತರಿಗೆ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಭಾಳಷ್ಟು ಮಂದಿ ರೈತರಿಗೆ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂದರೆ ಈ ವರ್ಷದಲ್ಲಿ ಸ್ಟಾರ್ಟ್ ಆಗಿರುವಂಥ ಒಂದು ಫಸ್ಟ್ ಇನ್ಸ್ ಇನ್ಸ್ಟಾಲ್ಮೆಂಟ್ ಏನಿದೆ ಆ ದುಡ್ಡು ಭಾಳಷ್ಟು ಮಂದಿ ರೈತರ ಒಂದು ಅಕೌಂಟಿಗೆ ಬಂದಿಲ್ಲ ಫ್ರೆಂಡ್ಸ್ ಅಂದರೆ ಈ ಒಂದು ಪ್ರಧಾನಮಂತ್ರಿ ಅವರ ಒಂದು ಪಿ ಎಮ್ ಕಿಸಾನ್ ಸಂಬಂಧಿತ ನಿಧಿ ಯೋಜನೆ ಏನಿದೆ ಇದು ವರ್ಷಕ್ಕೆ ಒಂದು ಆರು ಸಾವಿರ ರೂಪಾಯಿ ಅಮೌಂಟನ್ನು ಒಂದು ರೈತರ ಒಂದು ಅಕೌಂಟಿಗೆ ಜಮಾ ಮಾಡುವಂಥ ಒಂದು ಸ್ಕೀಮ್ ಆಗಿದೆ ಅಂದರೆ ಭಾಳಷ್ಟು ಈಗ ಆಲ್ರೆಡಿ ಈಗ ಮಾರ್ಚ್ಲಿಂದನೇ ಈ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟು ಶುರುವಾಗಿದೆ ಆಲ್ಮೋಸ್ಟು ಭಾಳಷ್ಟು ಒಂದು ರೈತರಿಗೆ ಏನಾಗಿದೆಪ್ಪ ಅಂತಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟು ಹಣ ಎರಡು ಸಾವಿರ ರೂಪಾಯಿ ಏನೇ ಇದೆ ಅದು ಬಂದಿದೆ ಫ್ರೆಂಡ್ಸ್ ಇನ್ನೂ ಕೆಲವು ಒಂದು ರೈತರಿಗೆ ಒಂದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಈ ವರ್ಷದಲ್ಲಿ ಸ್ಟಾರ್ಟ್ ಆಗಿರುವಂಥ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟು ಭಾಳಷ್ಟು ಜನಕ್ಕೆ ಬಂದಿಲ್ಲ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಯಾರಿಗೆ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟು ಬಂದಿಲ್ಲ ಅಥವಾ ಭಾಳಷ್ಟು ಮಂದಿಗೆ ಯಾವುದೇ ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಒಂದು ಹಣ ಬಂದಿಲ್ಲ ಅಂಥವ್ರು ಈ ವಿಡಿಯೋನ ತಪ್ಪದೆ ನೋಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋದ ಮುಖಾಂತರ ನಾನು ಯಾರಿಗೆ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು ಅಥವಾ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಒಂದು ಹಣ ಬಂದಿಲ್ಲ ಅಂತಂದರೆ ಯಾವ ರೀತಿ ನಾವು ಅದನ್ನು ಪಡಿಬೇಕನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ನೋಡೋಣ ಫ್ರೆಂಡ್ಸ್ ನೀವೇನಾದರೂ ಪಿ ಎಂ ಕಿಸಾನ್ ಸಂಬಂಧಿತ ನಿಧಿ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದು ಮತ್ತು ಆದರೆ ಭಾಳಷ್ಟು ಒಂದು ರೈತರಿಗೆ ಏನಿದೆ ಒಂದು ಪಿ ಎಂ ಕಿಸಾನ್ ಸಂಬಂಧಿತ ನಿಧಿ ಯೋಜನೆಯ ಒಂದು ಈ ವರ್ಷದ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತಂದರೆ ಅಥವಾ ಒಂದು ಇಲ್ಲಿವರೆಗೆ ಒಂದು ಪಿ ಎಮ್ ಕಿಸಾನ್ ಸಂಬಂಧಿತ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಏನು ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಮೌಂಟ್ ಬರಬೇಕಾಗಿತ್ತು ಭಾಳಷ್ಟು ಮಂದಿಗೆ ಬಂದಿಲ್ಲ ಆದರೆ ಆ ಒಂದು ಬಂದಿಲ್ಲ ಅಂತಂದರೆ ಯಾವ ರೀತಿ ಒಂದು ಪಿ ಎಂ ಕಿಸನ್ ಸಮನ್ನಿಧಿ ಯೋಜನೆಗೆ ಒಂದು ಹಣ ಬರುವಂತೆ ನಾವು ಮಾಡ್ಬೇಕು ಅನ್ನೋದನ್ನು ಈಗ ನಾವು ನೋಡೋಣ ಅಂದರೆ ನೀವು ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಪಿ ಎಮ್ ಕಿಸನ್ ಸಮನ್ನಿಧಿ ಯೋಜನೆಯ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನಾದರೂ ಬಂದಿಲ್ಲ ಅಂತಂದರೆ ಅವ್ರು ಮೊದಲು ನೀವು ಮಾಡಬೇಕಾಗಿರೋಂಥ ಒಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅಂದರೆ ನೀವು ವಾಸ ಮಾಡುವಂಥ ಒಂದು ಜಿಲ್ಲಾ ಒಂದು ಜಿಲ್ಲಾ ಒಂದು ಅಧಿಕಾರಿ ಏನಿರ್ತಾರ ಅಂದರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಏನು ಜಿಲ್ಲಾ ಅಧಿಕಾರಿ ಏನಿರ್ತಾರೋ ಅವರಿಗೆ ಹೋಗಿ ನೀವು ಮೊದಲು ಭೇಟಿ ಆಗಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ಅಲ್ಲಿ ನೀವು ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಬೋದು ಒಂದು ವೇಳೆ ಆ ಒಂದು ನಿಮ್ಮ ಒಂದು ಜಿಲ್ಲೆಯಲ್ಲಿರುವಂಥ ಒಂದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿನ ನೀವು ಮೀಟ್ ಮಾಡೋಕೆ ಆಗಿಲ್ಲಪ್ಪ ಅಂತಂದರೆ ಕೆಲವೊಂದು ಇಲ್ಲಿ ಪಿ ಎಮ್ ಕಿಸಾನ್ಗೆ ಸಂಬಂಧಪಟ್ಟಂತೆ ಒಂದು ಕೆಲವೊಂದು ಹೆಲ್ಪ್ಲೈನ್ ನಂಬರ್ಗಳು ಇದಾವೆ ಫ್ರೆಂಡ್ಸ್ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಡೈರೆಕ್ಟಾಗಿ ನೀವು ಒಂದು ನಿಮ್ಮ ಒಂದು ದುಡ್ಡು ಯಾಕೆ ಬಂದಿಲ್ಲ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಪಿ ಎಂ ಕಿಸಾನ್ ಸಂಬಂಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿವರಿಗೆ ಯಾವುದೇ ದುಡ್ಡು ಬಂದಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಈ ಒಂದು ಕೆಲವೊಂದು ಹೆಲ್ಪ್ಲೈನ್ ನಂಬರ್ ಇದೆ ಫ್ರೆಂಡ್ಸ್ ಆ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಫೋನ್ ಮಾಡಿ ಡೈರೆಕ್ಟಾಗಿ ನೀವು ತಿಳ್ಕೊಬೋದು ಆ ಹೆಲ್ಪ್ಲೈನ್ ನಂಬರ್ಗಳು ಯಾವಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಒಂದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಸ್ಕ್ರೀನ್ನಲ್ಲಿ ಆ ಪಿ ಎಮ್ ಕಿಸಾನ್ಗೆ ಸಂಬಂಧ ಸಂಬಂಧಪಟ್ಟಂತೆ ಒಂದು ಹೆಲ್ಪ್ಲೈನ್ ಇಲ್ಲಿದೆ ಮತ್ತು ನಿಮಗೆ ಟೋ ಟೋಲ್ ಫ್ರೀ ನಂಬರ್ ಕೂಡ ಇದೆ ಮತ್ತು ನಿಮಗೆ ಅದೇ ರೀತಿಯಾಗಿ ಲ್ಯಾಂಡ್ ಲೈನ್ ನಂಬರ್ ಕೂಡ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಮತ್ತು ಆ ಒಂದು ಪಿ ಎಮ್ ಕಿಸಾನ್ ಸಂಬಂಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮೇಲ್ ಐ ಕೂಡ ನಿಮಗೆ ಕಾಣ್ತಾ ಇದೆ ಈ ಮೂರು ನಂಬರ್ಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಇನ್ಸ್ಟಾಲ್ಮೆಂಟ್ ಯಾಕೆ ಬಂದಿಲ್ಲ ಅನ್ನೋದು ಕೂಡ ನೀವು ಇಲ್ಲಿ ಕೇಳ್ಕೊಂಡು ನೀವು ಬಗೆಹರಿಸಿಬೋದು ಮತ್ತು ಇಲ್ಲಿ ನಿಮಗೆ ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತಂದರೆ ನಿಮಗೆ ಭಾಳ ಒಂದು ದಿನಗಳು ಬೇಕಾಗಲ್ಲ ಫ್ರೆಂಡ್ಸ್ ಈ ನಂಬರಿಗೆ ಫೋನ್ ಮಾಡಿದರೆ ನಿಮ್ಗೆ ಆದಷ್ಟು ಬೇಗ ಒಂದು ಪಿ ಎಮ್ ಕಿ ಸನ್ ಯೋಜನೆಯ ಒಂದು ಹಣ ಬರುತ್ತಂತ ಹೇಳ್ಬೋದು ಅದೇ ರೀತಿಯಾಗಿ ಇದನ್ನು ಟ್ರೈ ಮಾಡಿ ಮತ್ತು ನೀವು ನಿಮ್ಮ ಒಂದು ಏನು ಆಗಿರು ಆಗಿರ್ಬೋದು ಮತ್ತು ಜಿಲ್ಲೆ ನೀವೇನೋ ಜಿಲ್ಲೆಯಲ್ಲಿ ವಾಸ ಆಗಿದ್ದರೆ ಒಂದು ಕೃಷಿ ವಿಭಾಗ ಅಂತ ಒಂದು ತಾಲೂಕು ಆಫೀಸ್ಗಳಲ್ಲಿ ಒಂದು ಕೃ ಕೃಷಿ ವಿಭಾಗ ಅಂತ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಕೃಷಿ ಅಧಿಕಾರಿನ ನೀವು ಕಂಡ್ರೆ ನಿಮಗೆ ಡೆಫಿನೆಟ್ಲಿ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳಷ್ಟು ಮಂದಿ ಏನಾಗುತ್ತಪ್ಪ ಅಂತಂದರೆ ಆ ನಮ್ಮ ಒಂದು ದುಡ್ಡು ಯಾಕೆ ಬಂದಿಲ್ಲ ಬಂದಿಲ್ಲ ಅನ್ನೋದು ಕೂಡ ಭಾಳಷ್ಟು ಕನ್ಫ್ಯೂಸ್ ಇರುತ್ತೆ ಫ್ರೆಂಡ್ಸ್ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ತಾಲೂಕು ಇರುವಂಥ ಒಂದು ಕೃಷಿ ವಿಭಾಗಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿನ ನೀವು ಮೀಟ್ ಆದರೆ ನಿಮಗೆ ಏನಾಗಿದೆ ಅದು ಯಾಕೆ ಬಂದಿಲ್ಲ ಮತ್ತು ಅದಕ್ಕೆ ಸಜೆಷನ್ ಏನಮ್ಮದು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ಒಂದು ಪಿ ಎಮ್ ಕಿಸನ್ ಸಾಮಾನ್ ನಿಧ ಹಣ ಬಂದಿಲ್ಲ ಅಂತಂದರೆ ನಾವು ಈ ರೀತಿಯಾಗಿ ಒಂದು ಇದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು